ಅವರು ಕೊಪ್ಪರಿನ ಖರೀದಿ ಮಾಡಿಕೊಂಡು ಕೊಪ್ಪರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂತದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಕುಂಟಾಲ್ಗೆ 1,500 ರೂಪಾಯಿನ ಸಹಾಯಧನ ಕೊಡ್ತಕ್ಕಂತ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳಬೇಕು. ಈಗ ಅವ್ರು ಹೇಳ್ದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ, ನಾವೂ ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನ ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ. ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜೆ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂತ ಚರ್ಚೆಯನ್ನ ಮಾಡಿ ಬಂದಿದ್ದು. ಅವರು ಪರಿಶೀಲನೆ ಮಾಡ್ತೀವಿ, ಏನಾದ್ರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರ 211,750 ರೂಪಾಯಿ ಇತ್ತು ಬೆಲೆ, ನಾಫೆಡ್ ಬೆಲೆ ಇತ್ತು, ಬೆಂಬಲ ಬೆಲೆ. ಬರೀ ಕೇವಲ 250 ರೂಪಾಯಿಯನ್ನು ಹೆಚ್ಚಿಸಿ 12,000 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೊದಲೇ 1,500 ರೂಪಾಯಿಯನ್ನ ಸಿದ್ದರಾಮಣ್ಣನ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ, ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಅವರು ಕೊಪ್ಪರಿನ ಖರೀದಿ ಮಾಡಿಕೊಂಡು ಕೊಪ್ಪರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಕುಂಟಾಲ್ಗೆ 1,500 ರೂಪಾಯಿನ ಸಹಾಯಧನ ಕೊಡ್ತಕ್ಕಂತ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳಬೇಕು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತ್ತೀನಿ ಅಂತ ಹೇಳಿದ್ರು, ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ರೇವಣ್ಣ ಅವರು ಸಂದು ಅಪಾದನೆ ಮಾಡ್ತಾ ಇರ್ತಾರೆ, ಇದೆಲ್ಲದಲ್ಲೂ ಅಪಾದನೆ ಮಾಡ್ತಾರೆ. ಅವರು ರಾಜಕೀಯ, ಅವರು ಚುನಾವಣೆ ಬಂದಾಗ ಮಾತಾಡೋದನ್ನ ಕೇಳಾದ್ಮೇಲೆ ನೀವ್ ಹೇಳಿ, ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು, ಅಲ್ಲ ಒಂದ್ ನಿಮಿಷ, ಇದು ಎಲ್ಲ ರೈತರು ಸಾಯ್ತಾರೆ, ಬರೀ ರಾಜಕೀಯ ಮಾತಾಡ್ತಾರೆ. ಸಮಸ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಪ್ಪರಿ ಖರೀದಿ ಮಾಡೋ ಅಧಿಕಾರ ಇದೆ ಸರ್ಕಾರಕ್ಕೆ, ಮುಂದುವರಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು, ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ರಾಜ್ಯ ಸರ್ಕಾರದ ರಾಜಕೀಯನೆ ಮಾತಾಡೋದು ನೀವ್ಯಾಕ್ ಮಾತಾಡಿವೆ ರಾಜಕೀಯ ಡಿ ಕೆ ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ ರೈತರ ಸಮಸ್ಯೆ ಬಗೆಹರಿಸಲಪ್ಪ, ರೈತರ ಸಮಸ್ಯೆ ಬಗೆಹರಿಸಲ್ಲ, ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ ನೋಡಿ ಸಮಸ್ಯೆ ಮಾತಾಡ್ರಿ ಗೌಡ ಹೇಳಾತು. ಸರ್ಕಾರ ತಗೊಂಡ ಸರ್ಕಾರ ನಿರ್ಮಾಣ ಮಾಡಾತು, ಕೇಂದ್ರ ಸರ್ಕಾರ 12,000 ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದ ಇದು ನಾವೇನ್ ಪ್ರಸ್ತಾಪ ಮಾಡ್ತಾರಲ್ಲ,
ಅವರು ಆ ಹೆಸರನ್ನ ಪ್ರಸ್ತಾಪ ಸರ್ಕಾರ ಈ ಸರ್ಕಾರ ಒಂದು ವರ್ಷ ರೂಪಾಯಿ ಕೊಡ್ತೆ ಅಟ್ ಲೀಸ್ಟ್ ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿಗಳು ರೇ ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.